ಪಾಠ ಹೇಳಿಕೊಟ್ಟು ಬದುಕಿಗೆ ದಾರಿದೀಪ ತೋರಿಸಿದ ಶಿಕ್ಷಕರಿಗೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಕಂಬನಿ ಮಿಡಿಯುವ ಮೂಲಕ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಹೌದು ಈ ಒಂದು ವಿಚಿತ್ರ ಸನ್ನಿವೇಶ ನಡೆದಿರುವುದು ಬೆಳಗಾವಿ ತಾಲೂಕಿನ ಕೆಕೆಕೊಪ್ಪ ಕ್ಲಸ್ಟರ್ ವ್ಯಾಪ್ತಿಯ ಕಲಾರಕೊಪ್ಪ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿ ಕಳೆದ ಹತ್ತು ದಿವಸಗಳಿಂದ ಹಿಂದೆ ಕಾಯಿಲೆಗೆ ತುತ್ತಾಗಿ ಮೃತಪಟ್ಟ ಮೊತ್ನಾಳ ಗ್ರಾಮದ ಹಿರಿಯ ಶಿಕ್ಷಕ ಭೀಮಪ್ಪ ಬಸವನಪ್ಪ ಅಳಗಂಡಿಯವರು ಮೃತಪಟ್ಟಿದ್ದಕ್ಕೆ ನಿನ್ನೆ ಕಲಾರಕೊಪ್ಪ ಗ್ರಾಮದಲ್ಲಿ ಧರ್ಮಸ್ಥಳ ಸಂಘದ ಸಹಯೋಗದಲ್ಲಿ ಗ್ರಾಮದ ಹೆಣ್ಣು ಮಕ್ಕಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಸಮ್ಮುಖದಲ್ಲಿಯೇ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಡೆಸಲಾಗಿದೆ ಈ ಸಂದರ್ಭದಲ್ಲಿ ಅವರ ನೆನಪುಗಳನ್ನು ಮಾಡಿಕೊಳ್ಳುತ್ತಾ ಮಕ್ಕಳು ಕಣ್ಣೀರು ಹಾಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಮಾಹಿತಿ ಲಭ್ಯವಾಗಿದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಸಂಘದ ಸಹಯೋಗದಲ್ಲಿ ಗ್ರಾಮದ ಹೆಣ್ಣು ಮಕ್ಕಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಸಮ್ಮುಖದಲ್ಲಿಯೇ ಇವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಒಂದೆಡೆ ಈ ಸಂದರ್ಭದಲ್ಲಿ ಅವರ ನೆನಪುಗಳನ್ನು ಮಾಡಿಕೊಳ್ಳುತ್ತಾ ಮಕ್ಕಳು ಕೂಡ ಕಣ್ಣೀರನ್ನ ಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕ ಆನಂದ ಪಾಟೀಲ್ ನೆರೆ ಗ್ರಾಮದ ಶಾಲಾ ಶಿಕ್ಷಕ ಮುಳ್ಳೂರು ಹಾಗೂ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಸವಿತಾ ಹಾಗೂ ಆಶಾ ಕಾರ್ಯಕರ್ತೆಯರು ಧರ್ಮಸ್ಥಳ ಸಂಘದ ಕಾರ್ಯಕರ್ತೆಯರು ಬಿಸಿಯೂಟ ಸಿಬ್ಬಂದಿಗಳು ಮತ್ತು ಮಕ್ಕಳು ಅವರ ಬಗ್ಗೆ ಸ್ಮರಣೆಯನ್ನ ಮಾಡಿದ್ದಾರೆ ಒಟ್ಟಾರೆ ಈ ಕಾರ್ಯಕ್ರಮವು ಮೃತಪಟ್ಟ ಶಿಕ್ಷಕರ ಸ್ಮರಣೆಗೆ ಕಂಬನಿ ಬ್ಯೂರ ರಿಪೋರ್ಟ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಬಸವರಾಜು ಆ ನಮ್ಮ ದೇಶದ ಸಂಸ್ಕೃತಿ ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಬದ್ಧತೆ ಮತ್ತು ವಿಶೇಷವಾಗಿ ಜ್ಞಾನವನ್ನು ಹೇಳ್ಕೊಟ್ಟಿರ್ತಕ್ಕಂಥ ಶಿಕ್ಷಕರುಗಳಿಗೆ ಕೊಡ್ತಕ್ಕಂಥ ಒಂದು ರೆಸ್ಪೆಕ್ಟು ಗೌರವ ಬಹುಶಃ ಮತ್ತು ಭಾಗಶಃ ಯಾವ ದೇಶದಲ್ಲೂ ಮತ್ತು ವಿಶೇಷವಾಗಿ ಯಾವುದಲ್ಲೂ ಸಿಗಲ್ಲ ಅಂತ ಕಾಣಿಸುತ್ತೆ ಯಾಕಪ್ಪ ಈ ಬಗ್ಗೆ ಹೇಳ್ತೀನಿ ಅಂದರೆ ಮೊನ್ನೆ ತಾನೇನೇ ನೋಡಿರಬಹುದು ಆ ಒಂದು ದಾವಣಗೆರೆಯ ಒಂದು ಚನ್ನಗಿರಿಯಲಿ ಪಾಪ ಶಿಕ್ಷಕರಿಗೆ ಯಾವ ರೀತಿ ಇದು ಅಂದ್ರೆ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಸಣ್ಣ ಸಣ್ಣ ಮಕ್ಕಳುಗಳು ಒಂದು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಇದು ಬೆಳಗಾವಿ ಡಿಸ್ಟಿಕ್ಕು ಒಂದು ಬೆಳಗಾವಿ ಗ್ರಾಮೀಣ ಒಂದು ಬೆಳಗಾವಿ ತಾಲೂಕಿನ ಒಂದು ಹಿರೇಬಗೌಡಿ ಪಂಚಾಯಿತಿನ ಹಿರೇಬಗೌಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಲಾರ್ ಕೋಪಕ್ಕೆ ಬರ್ತತೆ ಇಲ್ಲಿ ಒಂದು ಶಾಲೆ ಇದೆ ಆ ಶಾಲೆಯಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಒಬ್ಬ ಶಿಕ್ಷಕರು ಸೇವೆ ಸಲ್ಲಿಸ್ತಾರೆ ಅವರು ಮುತ್ನಾಳ್ದವರು ಹಳಗುಂಡಿ ಸರ್ ಅಂತ ಹೇಳ್ಬಿಟ್ಟು ಬಹುಶಃ ಅವರು ಒಂದು ತಮ್ಮ ಸೇವೆಯ ಅವಧಿಯಲ್ಲಿ ಸಾಕಷ್ಟು ಜನ ಒಂದು ವಿದ್ಯಾರ್ಥಿಗಳನ್ನ ಹುಟ್ಟಾಕಿದ್ದಾರೆ ಇವತ್ತು ದೇಶದ ಅತ್ಯುನ್ನತ ಪ್ರಜೆಗಳಾಗಿ ಕೆಲಸ ನೀಡುತ್ತಾರೆ ಸೈನಿಕರಾಗಿ ಶಿಕ್ಷಕರಾಗಿ ಮತ್ತೆ ಹಲವಾರು ಸರ್ಕಾರಿ ಒಂದು ಹುದ್ದೆಗಳಲ್ಲಿ ಕೆಲಸ ಮಾಡ್ತವ್ರೆ ಖಾಸಗಿ ನೌಕರಾಗಿದ್ದಾರೆ ಅದೇ ರೀತಿ ಒಂದು ರೀತಿ ಅನ್ನದಾತರು ಸಹ ಆಗಿ ಕೆಲಸ ಮಾಡ್ತವ್ರೆ ಇಂಥ ಸಂದರ್ಭದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಒಂದು ಮೆದುಳಿಗೆ ಸಂಬಂಧಿಸಿದ ಒಂದು ಇದಕ್ಕೆ ಆಕಸ್ಮಿಕವಾಗಿ ತುತ್ತಾಗಿ ಪಾಪ ಅವರು ಕಾಲವಾಗ್ತಾರೆ ಇಂಥ ಸಂದರ್ಭದಲ್ಲಿ ಆ ಹತ್ತು ದಿವಸಗಳಿಂದ ಪಾಪ ಮಕ್ಕಳ ಒಂದು ಗೋಳಂತೂ ನೋಡೋಕ್ಕಾಗ್ತಾ ಇಲ್ಲ ಬನ್ನಿ ಈ ಬಗ್ಗೆ ಏನು ಅಂತ ನಾನು ನಿಮ್ಮ ಸ್ಟೋರಿ ತೋರಿಸ್ತೀನಿ ಹೇಳಮ್ಮ ನಿಮ್ಮ ಹೆಸರು ನನ್ನ ಹೆಸರು ಸುಪ್ರೀತಾ ಮಾರುತಿ ಹುಲೇನವರ್ ಓಕೆ ಏನು ಓದ್ತಾ ಇದೆಯಮ್ಮ ಐದನೇ ಕ್ಲಾಸ್ ಸರ್ಕಾರ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಿಕ್ಷಕರು ಈಗಾಗಲೇ ಇಲ್ಲ ಅವರು ಒಳ್ಳೆ ಶಿಕ್ಷಕರು ಅವರಿಗೋಸ್ಕರ ನಾವು ಎಲ್ಲರೂ ಸಂದರ್ಜೆಯನ್ನು ಮಾಡ್ತಿದ್ದೇವೆ ಅವರು ಸಲ ಹುಟ್ಟಿ ಎಂದು ನಾನು ತಿಳಿಸುತ್ತೇನೆ ಯಾವಾಗಲೂ ಅವರು ನಮ್ಮ ಜೊತೆ ಇರುತ್ತಾರೆ ಅವರು ಒಳ್ಳೆ ಗುಣವನ್ನು ನೋಡಿ ಈಗಾಗಲೇ ಎಲ್ಲರೂ ದುಃಖದಲ್ಲಿದ್ದಾರೆ ಆದರೆ ಈಗ ಅವರು ಇಲ್ಲ ಇಲ್ಲಂತೂ ತಿಳ್ಕೋಬಾರದು ನಮ್ಮ ಇದ್ದಾರೆ ನನ್ನ ಹೆಸರು ಶೈಲಾ ಜಗದೀಶ್ ಕೊಂಡುಗುರಿ ಅಂತ ನಾ ಧರ್ಮಸ್ಥ ಸಂಘದ ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಹೇಳ್ರಿ ಮೇಡಮ್ ಇವತ್ತು ನಾವಿಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ವಿ ಸರ್ ಹೋದ ತಿಂಗಳು ಅಳ್ಕೊಂಡಿ ಸರ್ ಅಧ್ಯಕ್ಷತೆಯಲ್ಲಿ ನಡೆದಿತ್ತು ಸರ್ ಇವತ್ತು ಅವರು ದೈವಾಧೀನರಾಗಿದ್ದಾರೆ ಇದು ವಿಷಾದಕರ ಸಂಗತಿ ಸಲ ಅವ್ರು ನಮ್ ಜೊತೆಗಿದ್ರು ಈಗ ಅವ್ರ ಫೋಟೋ ಶ್ರದ್ಧಾಂಜಲಿ ಅರ್ಪಿಸುವಂತ ಸಂದರ್ಭ ನಮಗ್ ಒದಗಿದೆ ಸರ್ ತುಂಬಾ ದುಃಖಕರವಾದ ವಿಷಯ ನಾ ಫಸ್ಟ್ ಇಲ್ಲಿ ಧರ್ಮಸ್ಥಳ ಸಂಘದ ಕೆಲ್ಸಕ್ಕ ಬಂದ ಜಾಯಿನ್ ಆಗಿದಾರೆ ನಮಸ್ಕಾರ ರೀ ನಮ್ಮ ಸ್ಕೂಲಿಗೆ ಒಂದು ಡಸ್ಟ್ಬಿನ್ ವ್ಯವಸ್ಥಾ ಮಾಡಂತ ಹೇಳಿದ್ರಿ ಕೈಲಾದಷ್ಟು ಪ್ರಯತ್ನ ಮಾಡಿ ಡಸ್ಟ್ಬಿನ್ ತರಿಸಿಕೊಡುವಂತ ಇದೇನೆ ಅಂತ ಹೇಳಿ ಎಲ್ಲರ ಮುಂದೆ ಒಪ್ಪು ನನ್ನ ಹೆಸರು ಆನಂದ್ಗೌಡ ಸಿದ್ದನೂಡ ಅಂತ ಅಂತೇಳಿ ಯಾವ ಸರ್ ಇಲ್ಲಿ ಕಪ್ ಶಾಲೆಯಲ್ಲಿ ಸೇವೆಯನ್ನು ಹದಿನೆಂಟು ವರ್ಷದಿಂದ ಸೇವೆಯನ್ನು ಮಾಡ್ತಾ ಇದಿ ನನ್ನ ಸಹೋದರದಂತ ಭೀಮಪ್ಪ ಬಸವನಪ್ಪ ಅಳ್ಗುಂಡಿ ಅವರು ಆಕಸ್ಮಿಕವಾಗಿ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ದೈವಾಧೀನರಾಗಲು ಅವರಾದರೂ ತಿಳಿಸಲು ಭಾಳ ದುಃಖದ ಒಂದು ಸಂಗತಿಯನ್ನು ಹೇಳೋಕ್ಕೆ ನನಗೊಂದು ಮನಸ್ಸು ಬರ್ತಾ ಇಲ್ಲ ಆದರೂ ಸಹಿತ ಇವತ್ತಿನ ದಿವಸ ಧರ್ಮಸ್ಥಳದ ಒಂದು ಸಂಘದ ವತಿಯಿಂದ ಹಾಗೂ ನಮ್ಮ ಶಾಲೆ ವತಿಯಿಂದ ಇವತ್ತು ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ ಆದ ಕಾರಣ ಇವತ್ತು ಭೀಮಪ್ಪ ಅವರು ಇಪ್ಪತ್ತೆಂಟು ವರ್ಷಗಳ ಕಾಲ ಒಂದು ತಮ್ಮ ಸೇವೆಯನ್ನು ವಿದ್ಯಾರ್ಜನೆಯನ್ನು ಮಕ್ಕಳಿಗೆ ವಿದ್ಯಾರ್ಥಿನಿಯನ್ನು ಮಾಡಿದಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಕಳ್ಕೊಂಡಿದ್ದಕ್ಕಾಗಿ ನಮ್ಮ ಇವತ್ತಿನ ಮಕ್ಕಳಿರ್ಬೋದು ಪಾಲಕರಿರ್ಬೋದು ನಮ್ಮ ಮಹಿಳಾ ಸಹೋದರ ಇರ್ಬೋದು ಮತ್ತು ಈ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಸಹಿತ ಇವತ್ತಿನ ದಿವಸ ಒಂದು ದುಃಖದ ಒಂದು ವಾತಾವರಣದಲ್ಲಿ ಇದ್ದ ಕಾರಣ ನಾವು ಈಗಾಗಲೇ ಶಾಲೆಯಲ್ಲೂ ಸಹಿತ ಶ್ರದ್ಧಾಂಜಲಿ ಅರ್ಪ ಕಾರ್ಯಕ್ರಮವನ್ನು ಮಾಡಿದ್ರು ಆದರೆ ಇವತ್ತು ಎಲ್ಲ ಊರಿನವರು ಕೂಡಿಕೊಂಡು ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು ಅಳಲು ಅನ್ನುವಂಥ ಒಂದು ಎಲ್ಲರ ಮುಖದಲ್ಲಿ ಒಂದು ದುಃಖದ ಸಂಗತಿಯನ್ನು ನೋಡುವಂಥ ಒಂದು ಪ್ರಸಂಗ ಇವತ್ತು ಬಂದಿದೆ ಆದ ಕಾರಣ ನಾವು ಒಂದು ನನ್ನ ಒಂದು ವಿನಂತಿ ಇಂಥ ಒಬ್ಬ ಒಳ್ಳೆಯ ಶಿಕ್ಷಕರನ್ನು ಕಳ್ಕೊಂಡದ್ದು ಒಂದು ನಮ್ಮ ಶಿಕ್ಷಣ ಇಲಾಖೆಗೆ ಒಂದು ದೌರ್ಭಾಗ್ಯ ಅನ್ನುವಂಥ ಒಂದು ಮಾತನ್ನು ಇವತ್ತು